ನಮಸ್ಕಾರ ಸ್ನೇಹಿತರೆ ಇದುವರೆಗಿನ ತರಗತಿಗಳಲ್ಲಿ ಛಂದಸ್ಸಿನ ಅರ್ಥ ಉಗಮ ಮಹತ್ವ ಮತ್ತು ಪ್ರಮುಖ ಪರಿಭಾಷೆಗಳಾದ ಮಾತ್ರೆ ಗುರು ಲಘು ಮತ್ತು ಗಣ ಇವುಗಳ ಕುರಿತು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವಿ ಇವತ್ತು ಇನ್ನೊಂದು ಪ್ರಮುಖ ಪರಿಭಾಷೆ ಲಯ ಅಂದ್ರೇನು ಅನ್ನೋದನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಹಿಂದಿನ ತರಗತಿಯ ಪುನರಾವಲೋಕನ ಮಾಡುವುದು ಮತ್ತು ಛಂದಸ್ಸಿನ ಪ್ರಮುಖ ಪರಿಭಾಷೆಗಳಲ್ಲೊಂದಾದ ಲಯ ಪರಿಭಾಷೆಯ ಪರಿಚಯ ಮಾಡಿಕೊಳ್ಳೋದು ಇಂದಿನ ತರಗತಿಯ ಉದ್ದೇಶಗಳು ಈ ತರಗತಿಯ ನಂತರ ನಮಗೆ ಗಣಗಳ ಬಗ್ಗೆ ಪುನರ್ಮನನ ಆಗುತ್ತೆ ಲಯ ಪರಿಭಾಷೆಯನ್ನು ಅರಿತುಕೊಳ್ತೇವೆ ನೋಡಿ ಹಿಂದಿನ ತರಗತಿಯಲ್ಲಿ ಏನೇನು ಚರ್ಚೆ ಮಾಡಿದ್ವಿ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ ಗಣ ಅಂದರೆ ಏನು ಅಂತ ತಿಳುಕೊಂಡಿದ್ವಿ ಗಣ ಅಂದರೆ ಗುಂಪು ಅದನ್ನು ಅಕ್ಷರಗಣ ಮಾತ್ರಾಗಣ ಮತ್ತು ಅಂಶಗಣ ಎಂಬ ವಿಭಾಗದಲ್ಲಿ ಗುರುತಿಸೋದನ್ನು ನೋಡಿದ್ವಿ ವರ್ಣಗಣ ಅಥವಾ ಅಕ್ಷರಗಣ ಸಂಸ್ಕೃತ ಮೂಲದಿಂದ ಬಂದಿದ್ದು ಯಮಾತ ರಾಜ ಭಾನಸಲಗಂ ಎಂಬ ಎಂಟು ಪ್ರಕಾರಗಳಲ್ಲಿರೋದನ್ನು ನೋಡಿದ್ವಿ ಅದೇ ರೀತಿ ಮಾತ್ರಾಗಣ ಪ್ರಾಕೃತ ಮೂಲದಿಂದ ಬಂದಿದ್ದಾಗಿತ್ತು ಅಲ್ಲಿ ತ್ರಿಮಾತ್ರೆಯಿಂದ ಅಷ್ಟಮಾತ್ರೆಯವರೆಗೆ ಗಣಗಳ ವಿಂಗಡಣೆ ಇರೋದನ್ನು ನೋಡಿದ್ವಿ ಇನ್ನು ದೇಶೀಯ ಛಂದೋ ಪ್ರಕಾರ ಅದು ಅಂಶಗಣ ಅನ್ನೋದನ್ನು ತಿಳ್ಕೊಂಡಿದ್ವಿ ಅಂಶಗಣದಲ್ಲಿ ಬ್ರಹ್ಮ ವಿಷ್ಣು ಮತ್ತು ರುದ್ರ ಎಂಬ ಮೂರು ಪ್ರಕಾರಗಳನ್ನು ಕೂಡ ತಿಳಿದುಕೊಳ್ಳೋ ಪ್ರಯತ್ನವನ್ನು ಇದುವರೆಗೂ ಮಾಡಿದ್ದೀವಿ ನಾವು ಇಂದು ಲಯ ಅಂದ್ರೇನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನೋಡಿ ಛಂದಸ್ಸಿಗೆ ಪ್ರಮುಖ ಲಯ ಯಾವುದೇ ಒಂದು ಪದ್ಯ ಇಂಪಾಗಿ ಕೇಳಿಸ್ಬೇಕು ಇಂಪಾಗಿ ಆಡಿದಾರೆ ಅಂತ ಅನ್ನಿಸ್ಬೇಕು ಅಂದರೆ ಆ ಕಾವ್ಯ ಲಯಬದ್ಧವಾಗಿರಬೇಕು ಲಯ ಎಂಬ ಪದವು ಸಂಸ್ಕೃತದ ಲೈ ಎಂಬ ಧಾತುವಿನಿಂದ ಬಂದಿದೆ ಲೈ ಅಂದರೆ ನಡೆ ಚಲನೆ ಕಾಲಸಾಮ್ಯ ಅಂತ ಅರ್ಥ ಇದಲ್ದೇನೆ ಅಂಟುವುದು ಕೂಡುವುದು ಕರಗುವುದು ಗಾಢವಾದ ಏಕಾಗ್ರತೆ ಗೀತದ ತಾಳಗತಿ ನಡೆಗಳ ನಡುವಿನ ನಿಲುಗಡೆ ಮುಂತಾದ ಅರ್ಥಗಳು ಲಯ ಎಂಬ ಪದಕ್ಕೆ ಇವೆ ಭರತನ ನಾಟ್ಯಶಾಸ್ತ್ರದಲ್ಲಿ ಲಯ ಅಂದರೆ ಏನು ಅಂತ ಈ ರೀತಿ ಹೇಳ್ತಾನೆ ಛಂದೋಕ್ಷರ ಪದನಾಂ ವಾ ಸಮತ್ವಂ ಯತ್ ಪ್ರಕೀರ್ತಿತಂ ಕಲಾಕಾಲಾಂತರಕೃತಃ ಸ ಲಯೋ ನಾಮ ಸಂಗೀತ ಅಂತ ಭರತ ಹೇಳ್ತಾನೆ ಕನ್ನಡ ಛಂದಸ್ಸಿನ ಕುರಿತು ಅಪಾರ ಕೆಲಸವನ್ನು ಮಾಡಿದ ಟಿ ವಿ ವೆಂಕಟಾಚಾರ್ಯಶಾಸ್ತ್ರಿಯವರು ಭರತನ ಈ ಸೂತ್ರವನ್ನು ಅಚ್ಚುಕಟ್ಟಾಗಿ ಈ ರೀತಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಛಂದೋ ಅಕ್ಷರಗಳ ನಡುವೆ ಸಮಾನವಾದ ಅಂತರವುಳ್ಳ ಕಾಲವಿಭಜನೆ ಶ್ರುತಿಯ ಅನುಭವಕ್ಕೆ ಬರುವುದೇ ಲಯ ಅಂತ ನೋಡಿ ಛಂದಸ್ಸಿನ ಅಕ್ಷರಗಳ ನಡುವೆ ಸಮಾನ ಅಂತರ ಇರುತ್ತೆ ಆ ಅಂತರಗಳ ಮಧ್ಯೆ ಕಾಲ ವಿಭಜನೆ ಇರುತ್ತೆ ಸ್ವಲ್ಪ ವಿರಾಮ ಇರುತ್ತೆ ಅದು ನಮ್ಮ ಕಿವಿಗೆ ಅನುಭವಕ್ಕೆ ಬರಬೇಕು ಅದನ್ನು ಲಯ ಅಂತ ಕರಿತೇವೆ ನೋಡಿ ಇಲ್ಲೊಂದು ಪದ್ಯ ಇದೆ ಉದಾಹರಣೆಗೆ ಸರ್ವಜ್ಞನ ತ್ರಿಪದಿಯ ಸಾಲಿದು ಸಾಲವನ್ನು ಕೊಂಬಾಗ ಹಾಲೋಗರುಂಬಂತೆ ಸಾಲಿಗನು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ನೋಡಿ ಒಂದೊಂದು ಪದ ಕೂಡಲೇ ಒಂದೊಂದು ಗೆರೆಯನ್ನು ಹಾಕಿದ್ದೀನಿ ನಾನು ತ್ರಿಪದಿ ಒಂದು ಮಾತ್ರ ಛಂದಸ್ಸಿನ ಪ್ರಕಾರ ತ್ರಿಪದಿಯಲ್ಲಿ ಆರು ಮತ್ತು ಹತ್ತನೇ ಗಣವನ್ನು ಹೊರತುಪಡಿಸಿ ಉಳಿದೆಲ್ಲ ಗಣಗಳು ಐದು ಮಾತ್ರೆಯ ಗಣಗಳಾಗಿರ್ತವೆ ಸಾಲವನು ಐದು ಮಾತ್ರೆ ಕೊಂಬಾಗ ಹಾಲೋಗ ರುಂಬಂತೆ ಸಾಲಿಗನು ಅಲ್ಲಿಗೆ ಐದು ಗಣಗಳಾಯಿತು ಆರನೇ ಗಣ ಮೂರು ಮಾತ್ರೆ ಇರುತ್ತೆ ಬಂದು ಎಳೆವಾಗ ಮತ್ತು ಐದು ಮಾತ್ರೆ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ನೋಡಿ ಅಲ್ಲೆಲ್ಲ ಒಂದೊಂದು ಕ್ಷಣ ನಾವು ನಿಲ್ಲಿಸ್ತೇವೆ ಅದು ಐದು ಮಾತ್ರೆಯ ಲಯಕ್ಕೆ ಹೊಂದ್ಕೊಂಡಿರ್ತದೆ ಅದನ್ನೇ ಲಯ ಅಂತ ಕರಿತೇವೆ ಐದೈದು ಮಾತ್ರೆಗಳ ಒಂದು ಲಯ ಈ ಲಯಬದ್ಧತೆ ಕೇಳುಗರಿಗೆ ಈ ಪದ್ಯ ಇಂಪಾಗಿ ಕೇಳುವಂತೆ ಮಾಡ್ತದೆ ಎರಡು ಮೂರು ಈ ಥರ ಇರೋದಲ್ಲ ಒಂದು ಲಯ ಐದೈದು ಮಾತ್ರೆಯ ಲಯ ಐದು ಮಾತ್ರೆ ಮಾತ್ರ ಇರಬೇಕು ಅಂತ ಏನರ್ಥ ಅಲ್ಲ ಯಾವುದಾದ್ರೂ ಒಂದು ಲಯಕ್ಕೆ ಬದ್ಧವಾಗಿದ್ದರೆ ಆ ಪದ್ಯ ಕೇಳುಗರಿಗೆ ಇಂಪಾಗಿ ಕೇಳಿಸ್ತದೆ ಅದನ್ನೇ ನಾವು ಲಯ ಅಂತ ಕರಿತೇವೆ ಅಂದರೆ ಪದ್ಯದ ಚಲನೆ ಯಾವ ರೀತಿ ಚಲಿಸ್ತಾ ಇದೆ ಈ ತ್ರಿಪದಿ ಅಂದರೆ ಐದು ಮಾತ್ರೆಗಳ ಬಂಧದಲ್ಲಿ ಚಲಿಸ್ತಾ ಇದೆ ಮಧ್ಯದಲ್ಲಿ ವಿಭಿನ್ನತೆಗೋಸ್ಕರ ಆರು ಮತ್ತು ಹತ್ತನೇ ಗಣವನ್ನು ತ್ರಿಮಾತ್ರ ಗಣವನ್ನಾಗಿ ಸೃಷ್ಟಿಸಿಕೊಳ್ಳಲಾಗಿದೆ ತ್ರಿಪದಿಯಲ್ಲಿ ಸಂಗೀತ ಶಾಸ್ತ್ರದಲ್ಲಿ ಲಯ ಅಂದರೆ ಏನು ಅಂತ ಹೇಳ್ತಾರೆ ನೋಡಿ ಕ್ರಿಯಾನಂತರ ಸ ಸತ್ರಿವಿಧೋ ಮತಃ ಸಂಗೀತಶಾಸ್ತ್ರದಲ್ಲಿ ಲಯ ಅಂದರೆ ಏನು ಅಂತ ಈ ರೀತಿ ಹೇಳ್ತಾರೆ ಕ್ರಿಯೆಯ ನಂತರ ಲಭಿಸುವ ವಿಶ್ರಾಂತಿಯೇ ಲಯ ಅಂತ ಇದರಲ್ಲಿ ಮೂರು ಪ್ರಕಾರಗಳಿರ್ತವೆ ಏನದು ಕ್ರಿಯೆ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಕ್ರಿಯೆ ಅಂದರೆ ಕೆಲಸ ಸಂಗೀತ ಶಾಸ್ತ್ರದಲ್ಲಿ ಕ್ರಿಯೆ ಅಂದರೆ ಅಂತ ತಿಳ್ಕೊಳ್ಳಿ ಕ್ರಿಯೆ ಎಂದರೆ ಸಶಬ್ದ ಹಾಗೂ ನಿಶಬ್ದವೆಂಬ ತಾಳದ ಎರಡು ಕ್ರಿಯೆಗಳು ಸಂಗೀತಶಾಸ್ತ್ರದಲ್ಲಿ ಕ್ರಿಯೆ ಅಂದರೆ ಸಶಬ್ದ ಮತ್ತು ನಿಶಬ್ದವೆಂಬ ತಾಳದ ಎರಡು ಕ್ರಿಯೆಗಳು ಅವೆರಡನ್ನು ಸೇರಿಸಿ ಕ್ರಿಯೆ ಅಂತ ಕರೀತಾರೆ ಸಶಬ್ದ ಕ್ರಿಯೆ ಅಂದರೆ ಘಾತ ಅಂಗೈಯಿಂದ ಪೆಟ್ಟು ಹಾಕುವುದು ನೋಡಿ ಸಂಗೀತ ಅಭ್ಯಾಸ ಮಾಡುವವರು ಈ ರೀತಿ ತಾಳ ಹಾಕ್ತಿರ್ತಾರೆ ಅಂಗೈಯಿಂದ ತಾಳ ಹಾಕ್ತಿರ್ತಾರೆ ಈ ರೀತಿ ಹಾಕುವಾಗ ಎರಡು ಸಲನೂ ಕೈಗೆ ಬಡಿಯೋದಿಲ್ಲ ಅವರು ಒಂದು ಸಲ ಕೈಗೆ ಬಿಡಿತಾರೆ ಎರಡನೇ ಸಲಕ್ಕೆ ಸುಮ್ಮನೆ ಹುಸಿ ಹುಸಿ ತಾಳವನ್ನು ಹಾಕ್ತಾರೆ ಹಂಗೈಯಿಂದ ಪೆಟ್ಟು ಹಾಕುವುದು ಘಾತ ಅಂದರೆ ಸಶಬ್ದ ಕ್ರಿಯೆ ಅಂದರೆ ಘಾತ ಘಾತ ಅಂದರೆ ಅಂಗೈಯಿಂದ ಮೊಣಕಾಲಿಗೆ ಅಥವಾ ಕೆಳಗಿರೋ ಕೈಗೆ ಪೆಟ್ಟನ್ನು ಹಾಕೋದು ಅದು ಘಾತ ನಿಶಬ್ದ ಕ್ರಿಯೆ ಅಂದರೆ ಹುಸಿ ಹುಸಿ ಅಂದರೆ ಪೆಟ್ಟಿಲ್ಲದೆ ಹಸ್ತಾಂಗುಲಿ ವ್ಯಾಪಾರ ಒಂದು ಸಲ ಕೈಗೆ ಬಡಿತಾರೆ ಇನ್ನೊಂದು ಸಲ ಇಲ್ಲಿ ತಂದು ಸುಮ್ಮನೆ ಮೇಲಕ್ಕೆ ಹೋಗ್ತಾರೆ ಈ ರೀತಿಯ ಸಶಬ್ದ ಕ್ರಿಯೆ ಕೈಗೆ ಕೈ ಬಡಿಯೋದು ಇನ್ನೊಂದು ನಿಶಬ್ದ ಕ್ರಿಯೆ ಕೈಯನ್ನು ತಂದು ಮತ್ತೆ ಮೇಲೆ ಕೊಯ್ಯೋದು ಈ ಎರಡೂ ಕ್ರಿಯೆಗಳನ್ನು ಸೇರಿ ಈ ಎರಡನ್ನೂ ಸೇರಿಸಿ ಕ್ರಿಯೆ ಅಂತ ಕರಿತೇವೆ ಕ್ರಿಯಾ ನಂತರ ವಿಶ್ರಾಂತಿ ಕಾಲವಾದರೆ ಹಿಂದೂ ಮುಂದಿನ ಎರಡು ಕ್ರಿಯೆಗಳ ಮಧ್ಯ ಕಾಲವೆಂದರ್ಥ ನೋಡಿ ಈ ಎರಡು ಕ್ರಿಯೆಗಳ ಮಧ್ಯದ ಕಾಲವನ್ನು ಲಯ ಅಂತ ಕರೀತಾರೆ ಲಯ ಅಂತ ಕರೀತಾರೆ ಕ್ರಿಯೆಗೂ ವಿಶ್ರಾಂತಿಗೂ ಅಂತರವಿಲ್ಲ ಎಂಬ ಅರ್ಥದಲ್ಲಿ ಕ್ರಿಯಾನಂತರವೆಂದು ಈ ಲಕ್ಷಣದಲ್ಲಿ ಹೇಳಲಾಗಿದೆ ನೋಡಿ ಕ್ರಿಯೆಗೂ ಮತ್ತು ವಿಶ್ರಾಂತಿಗೂ ಅಂತರ ಇಲ್ಲ ಅದೇ ಅರ್ಥದಲ್ಲಿ ಕ್ರಿಯಾನಂತರ ಎಂಬ ಪದವನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಇದನ್ನು ಲಯ ಅಂತ ಕರೀತಾರೆ ಅಂತ ಕುಕ್ಕಿಲ ಕೃಷ್ಣಭಟ್ಟ ಅವರು ಸಂಗೀತಶಾಸ್ತ್ರದ ಈ ವ್ಯಾಖ್ಯಾನವನ್ನು ವಿಶ್ಲೇಷಿಸುವ ಪ್ರಯತ್ನವನ್ನು ಈ ರೀತಿ ಮಾಡಿದ್ದಾರೆ ನೋಡಿ ಅಭಿನವ ಗುಪ್ತಾ ಎಂಬ ಭರತನ ನಾಟ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿದ ಮೀಮಾಂಸಕ ಲಯ ಅಂದರೆ ಈ ರೀತಿ ಹೇಳ್ತಾನೆ ಶ್ಲೇಷ ವಿಶ್ರಾಂತಿ ಆತ್ಮ ಲಯ ಅಂತ ಅಭಿನವಗುಪ್ತ ಹೇಳ್ತಾನೆ ಈತ ಕೂಡ ಪದ್ಯದ ಮಧ್ಯದ ವಿರಾಮದ ಸ್ಥಿತಿಯನ್ನು ವಿಶ್ರಾಂತಿಯ ಸ್ಥಿತಿಯನ್ನು ಲಯ ಅಂತ ಅಭಿನವಗುಪ್ತ ವ್ಯಾಖ್ಯಾನಿಸ್ತಾನೆ ಒಟ್ಟಾರೆಯಾಗಿ ಲಯ ಅಂದರೆ ವರ್ಣಗಳ ಗತಿ ಅಥವಾ ನಡೆ ಅಂತ ಅರ್ಥ ಆಗುತ್ತೆ ಅಕ್ಷರಗಳು ಪದ್ಯದಲ್ಲಿರುವ ಪದಗಳ ಗತಿ ಯಾವ ಗತಿಯಲ್ಲಿದೆ ಮೂರು ಮಾತ್ರೆಯ ಗತಿಯಲ್ಲಿದೆಯೋ ನಾಲ್ಕು ಮಾತ್ರೆಯ ಗತಿಯಲ್ಲಿದೆಯೋ ಐದು ಮಾತ್ರೆಯ ಗತಿಯಲ್ಲಿದೆಯೋ ಅಕ್ಷರಗಳ ಮೂರು ಮೂರು ಅಕ್ಷರಗಳ ಗತಿಯಲ್ಲಿದೆಯೋ ಇದನ್ನು ಲಯ ಅಂತ ಕರಿತೇವೆ ಇಂಗ್ಲೀಷ್ನಲ್ಲಿ ಇದನ್ನು ರಿದಮ್ ಅಂತ ಕರೀತಾರೆ ಲಯದ ಇಂಗ್ಲಿಷ್ ಸಂವಾದಿ ಪದ ರಿದಮ್ ರಿದಮ್ ಅಂದರೆ ಪ್ರವಾಹ ಅಂತ ಟಿ ವಿ ಅವರು ರಿದಮ್ ಅನ್ನೋ ಪದ ಕನ್ನಡದ ಲಯ ಎನ್ನು ಶಬ್ದಕ್ಕೆ ಬಹುಮಟ್ಟಿಗೆ ಸರಿಹೊಂತದೆ ಅಂತ ಹೇಳ್ತಾರೆ ನೋಡಿ ಅವರು ಹೇಗೆ ಹೇಳ್ತಾರೆ ಇದು ಲಯ ಶಬ್ದದ ಅರ್ಥ ವಿವರಣೆಗೆ ಬಹುಮಟ್ಟಿಗೆ ಸರಿಹೊಂದುತ್ತದೆ ಅಂತ ರಿದಮ್ ಎಂಬ ಪದ ಇಂಗ್ಲೀಷ್ನ ರಿಧಮ್ ಎಂಬ ಪರಿಭಾಷೆ ಕನ್ನಡದ ಲಯ ಎಂಬ ಶಬ್ದದ ಅರ್ಥ ವಿವರಣೆಗೆ ಬಹುಮಟ್ಟಿಗೆ ಸರಿಹೊಂತದೆ ಅಂತ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಹೇಳಿದರೆ ಇನ್ನೊಬ್ಬ ಛಂದೋ ಮೀಮಾಂಸಕ ಕೃಷ್ಣ ಭಟ್ಟ ಅವರು ಇದನ್ನು ಒಪ್ಪೋದಿಲ್ಲ ಅದಕ್ಕೆ ಕಾರಣವನ್ನು ಕೂಡ ಅವರು ಈ ರೀತಿ ಕೊಡ್ತಾರೆ ನೋಡಿ ಅವರ ಛಂದಸ್ಸಿನ ಪಾಠ್ಯಕ್ರಮದಲ್ಲಿ ಹೆಚ್ಚಾಗಿ ಹ್ರಸ್ವ ಕಾಲವು ದೀರ್ಘೋಚ್ಚಾರದ ಅರ್ಧಕ್ಕಿಂತ ಕಡಿಮೆಯಾಗಿರುವುದು ಕಾಣುತ್ತದೆ ಕೆಲವೊಂದು ಲಯ ಭೇದಗಳಲ್ಲಿ ದೀರ್ಘದ ಕಾಲಾಂಶದಷ್ಟೂ ಇರುವುದಿಲ್ಲವೆಂದು ಲಕ್ಷಿಸಬಹುದು ನಮ್ಮ ಛಂದಸ್ಸಿನ ಪಾಠ್ಯದಲ್ಲಿ ಹೀಗೆ ನ್ಯೂನಾಧಿಕ್ಯವಾಗಿರುವುದಿಲ್ಲ ಇರಬಾರದು ಆದುದರಿಂದ ಅವರ ರಿಧಂ ನಮ್ಮ ಛಂದೋಲಯವಾಗುವುದಿಲ್ಲ ಅವರ ವರ್ಣೋಚ್ಚಾರವು ಸ್ವರಭಾರ ಪ್ರಧಾನವಾಗಿರುವುದು ಅದರ ತಾಳದ ಅಂಗಗಳೆಂದರೆ ಇವೇ ಲಯ ವಿಭಾಗಗಳಾಗಿರುತ್ತವೆ ಎಂಬುದನ್ನು ಲಕ್ಷಿಸಬಹುದು ನಮ್ಮ ಮತ್ತು ಅವರ ಛಂದೋ ಲಯಗಳಲ್ಲಿರುವ ಈ ಪ್ರತ್ಯೇಕ ವೈಶಿಷ್ಟ್ಯಗಳನ್ನು ಫಾಕ್ಸ್ ಸ್ಟ್ರೇಂಜ್ ವೇಸ್ ಎಂಬ ಪಾಶ್ಚಾತ್ಯ ವಿದ್ವಾಂಸನು ಮ್ಯೂಸಿಕ್ ಆಫ್ ಹಿಂದೂಸ್ತಾನ್ ಎಂಬ ಗ್ರಂಥದಲ್ಲಿ ಸರಿಯಾಗಿಯೇ ಲಕ್ಷಿಸಿರುತ್ತಾನೆ ಕುಕ್ಕಿಲ ಕೃಷ್ಣ ಭಟ್ಟರು ಅತ್ಯಂತ ವಿಸ್ತೃತ ಸಮರ್ಥನೆಯನ್ನು ಕೊಡ್ತಾರೆ ಕನ್ನಡದ ಲಯಕ್ಕೆ ಇಂಗ್ಲಿಷ್ನ ರಿಧಮ್ ಸಂವಾದಿ ಅಂತ ಯಾಕೆ ಅಲ್ಲ ಅಂದರೆ ಅವರ ಛಂದಸ್ಸಿನ ಪಾಠ್ಯಕ್ರಮದಲ್ಲಿ ಹೆಚ್ಚಾಗಿ ಹ್ರಸ್ವಕಾಲವು ದೀರ್ಘೋಚ್ಛಾರದ ಅರ್ಧಕ್ಕಿಂತ ಕಡಿಮೆಯಾಗಿರುವುದು ಕಾಣುತ್ತದೆ ನಮ್ಮಲ್ಲಿ ಹ್ರಸ್ವ ಅಂದರೆ ದೀರ್ಘದ ಅರ್ಧ ಅಂತ ದೀರ್ಘ ಅಂದರೆ ಎರಡು ಮಾತ್ರೆ ಹ್ರಸ್ವ ಅಂದರೆ ಒಂದು ಮಾತ್ರೆ ಸರಿಯಾಗಿ ಅರ್ಧ ಅಂತ ಆದರೆ ಇಂಗ್ಲೀಷ್ನಲ್ಲಿ ಹ್ರಸ್ವಕಾಲ ದೀರ್ಘೋಚ್ಚಾರದ ಅರ್ಧಕ್ಕಿಂತ ಕಡಿಮೆಯಾಗಿರುತ್ತದೆ ಕೆಲವೊಂದು ಲಯಭೇದಗಳಲ್ಲಿ ದೀರ್ಘದ ಕಾಲಾಂಶದಷ್ಟು ಇರುವುದಿಲ್ಲವೆಂದು ಲಕ್ಷಿಸ್ಬೋದು ಕೆಲವೊಂದು ಸಲ ಅವರಲ್ಲಿರುವ ಲಯ ಪ್ರಭೇದಗಳಲ್ಲಿ ದೀರ್ಘದ ಕಾಲಾಂಶದಷ್ಟು ಕೂಡ ಅದು ಇರೋದಿಲ್ಲ ಆದರೆ ನಮ್ಮ ಛಂದಸ್ಸಿನ ಪಾಠ್ಯದಲ್ಲಿ ಹೀಗೆ ನ್ಯೂನಾಧಿಕ್ಯವಾಗಿರುವುದಿಲ್ಲ ನಮ್ಮಲ್ಲಿ ಈ ರೀತಿ ಕಡಿಮೆ ಮತ್ತು ಹೆಚ್ಚು ಆಗೋದಿಲ್ಲ ಮತ್ತು ಆಗಬಾರ್ದು ಕೂಡ ಆದುದರಿಂದ ಅವರ ರಿಧಮ್ ನಮ್ಮ ಛಂದೋ ಲಯವಾಗುವುದಿಲ್ಲ ಅದರಿಂದ ಅವರ ರಿಧಮ್ ಮತ್ತು ನಮ್ಮ ಲಯ ಎರಡೂ ಕೂಡ ಸಮಾನ ಪರಿಭಾಷೆಗಳಲ್ಲ ಅವರ ವರ್ಣೋಚ್ಚಾರವು ಸ್ವರಭಾರ ಪ್ರಧಾನವಾಗಿರುವುದು ಒಂದು ಇಂಗ್ಲೀಷ್ನವರ ವರ್ಣೋಚ್ಚಾರ ಹೇಗಿರ್ತದೆ ಅಂದರೆ ಆಕ್ಸೆಂಟ್ ಪ್ರಧಾನ ಅದರ ತಾಳದ ಅಂಗಗಳೆಂದರೆ ಇವೇ ಲಯ ವಿಭಾಗಗಳಾಗಿರುತ್ತವೆ ಎಂಬುದನ್ನು ಲಕ್ಷಿಸ್ಬೋದು ಸ್ವರಭಾರಕ್ಕೆ ತಕ್ಕಂತೆ ತಾಳದ ಅಂಗಗಳು ಅಲ್ಲಿ ಲಯದ ವಿಭಾಗಗಳಾಗಿರ್ತವೆ ನಮ್ಮ ಮತ್ತು ಅವರ ಚಂದೋಲಯಗಳಲ್ಲಿರುವ ಈ ಪ್ರತ್ಯೇಕ ವೈಶಿಷ್ಟ್ಯಗಳನ್ನು ಫಾಕ್ಸ್ ಸ್ಟ್ರೇಂಜ್ ವೈಸ್ ಎಂಬ ಪಾಶ್ಚಾತ್ಯ ವಿದ್ವಾಂಸ ತನ್ನ ಕೃತಿ ಮ್ಯೂಸಿಕ್ ಆಫ್ ಹಿಂದೂಸ್ತಾನ್ ಎಂಬ ಗ್ರಂಥದಲ್ಲಿ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ದಾನೆ ಎನ್ನುವ ಉಲ್ಲೇಖವನ್ನು ಕೂಡ ಕುಕ್ಕಿಲ ಕೃಷ್ಣ ಭಟ್ಟರು ಕೊಡ್ತಾರೆ ಒಟ್ಟಾರೆಯಾಗಿ ನಿಯತವಾದ ಗತಿಯೇ ಲಯ ಅಂತ ನಾವು ಗುರುತಿಸಬಹುದು ಪದ್ಯದಲ್ಲಿ ಬರುವ ನಿಯಮಿತವಾದ ಒಂದು ಗತಿ ಇದೆಯಲ್ಲ ವೇಗ ಇದೆಯಲ್ಲ ಅದನ್ನು ಲಯ ಅಂತ ಕರಿತೇವೆ ಅದು ನಿಯತವಾಗಿರಬೇಕು ಹಂಗೆ ನೋಡಿದರೆ ಬರೀ ಪದ್ಯ ಮಾತ್ರ ಅಲ್ಲ ಇಡೀ ಜಗತ್ತೇ ಲಯಬದ್ಧವಾಗಿದೆ ಸೂಕ್ಷ್ಮವಾಗಿ ಗ್ರಹಿಸಿದರೆ ಸುಮ್ಮನೆ ನೋಡಿ ನಾವು ಉಸಿರಾಡ್ತಾ ಇರ್ತೀವಿ ನಮ್ಮ ಉಸಿರಾಟ ಕೂಡ ಒಂದು ಲಯಕ್ಕೆ ಹೊಂದಿಕೊಂಡಂತೆ ಇರ್ತದೆ ನಾಯಿಯ ಉಸಿರಾಟ ಬೇರೆ ಮನುಷ್ಯನ ಉಸಿರಾಟ ಬೇರೆ ಆ ಉಸಿರಾಟ ಕೂಡ ಲಯಬದ್ಧತೆಯನ್ನು ತಪ್ಪೋದಿಲ್ಲ ಲಯಬದ್ಧತೆ ತಪ್ಪಿದರೆ ನಮಗೆ ಅದಕ್ಕೆ ಆಮ್ಲಜನಕದ ಕೊರತೆ ಖಂಡಿತ ಉಂಟಾಗ್ತದೆ ಇನ್ನು ಸೂರ್ಯ ಚಂದ್ರರ ಉದಯ ಅಸ್ತಮಾನ ಅವುಗಳನ್ನು ನೋಡಿದರೂ ಕೂಡ ನಮಗೆ ಒಂದು ಲಯಬದ್ಧತೆ ಕಾಣಿಸ್ತದೆ ನೋಡಿ ಸೂರ್ಯ ಪ್ರತಿನಿತ್ಯ ಉದಯ ಆಗೋದು ಅಸ್ತಮಾನ ಆಗೋದು ಚಂದ್ರನ ಉದಯ ಮತ್ತು ನಿರ್ಗಮನ ಅವು ಕೂಡ ಒಂದು ನಿಯಮಿತ ಗತಿಗೆ ಪ್ರತಿ ಮೂವತ್ತು ದಿನಕ್ಕೊಮ್ಮೆ ಚಂದ್ರ ನಮಗೆ ಗೋಚರಿಸ್ತಾನೆ ಅದೇ ರೀತಿ ಪ್ರತಿ ಇಪ್ಪತ್ನಾಲ್ಕು ಗಂಟೆಗಳ ಗತಿಯ ನಂತರ ಸೂರ್ಯೋದಯ ಆಗುತ್ತೆ ಅಲ್ಲಿಂದ ಸರಿಯಾಗಿ ಹನ್ನೆರಡು ಗಂಟೆಗಳಿಗೆ ಅಸ್ತಮ ಅಸ್ತಮಾಗತ್ತೆ ಸೂರ್ಯಾಸ್ತ ಆಗುತ್ತೆ ಈ ರೀತಿ ಸೂರ್ಯ ಚಂದ್ರರ ಉದಯ ಮತ್ತು ಅಸ್ತಮಾನದಲ್ಲೂ ಕೂಡ ಒಂದು ನಿಯತವಾದ ಗತಿ ಇದೆ ಪ್ರಕೃತಿಯ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೂ ಕೂಡ ಅಲ್ಲೊಂದು ಗತಿ ನಮಗೆ ಕಾಣಿಸ್ತದೆ ಸಾಗರದ ಉಬ್ಬರ ಬೆಳಿತ ನೋಡಿ ಸಾಗರದಲ್ಲಿ ಅಲೆಗಳು ಏರಿ ಬರ್ತವೆ ಅದಕ್ಕೂ ಒಂದು ಗತಿ ಇದೆ ಅವು ಇಳಿತವೆ ಅಲ್ಲೂ ಕೂಡ ಒಂದು ಗತಿ ಇದೆ ಹಗಲು ರಾತ್ರಿ ನೋಡಿ ಹಗಲು ಉಂಟಾಗತ್ತೆ ರಾತ್ರಿ ಆಗ್ತದೆ ಈ ಹಗಲು ರಾತ್ರಿ ಪ್ರಕ್ರಿಯೆಗಳು ಕೂಡ ಒಂದು ಗತಿಗೆ ನಿಯತವಾದ ಗತಿಗೆ ಒಳಪಟ್ಟಿದ್ದಾವೆ ಪಶು ಪಕ್ಷಿಗಳ ಕೂಗು ಹೆಶಾರವ ಕಲರವ ನೋಡಿ ಪಶುಗಳು ಕೂಗ್ತವೆ ಕುದುರೆ ಮುಂತಾದವುಗಳು ಹೆಶಾರವವನ್ನು ಮಾಡ್ತವೆ ಕುದುರೆಯ ಕೂಗನ್ನು ಹೆಶಾರವ ಅಂತ ಕರಿತೇವೆ ಪಕ್ಷಿಗಳ ಕಲರವ ಅವೆಲ್ಲವೂ ಕೂಡ ಒಂದು ನಿಯತವಾದ ಗತಿಗೆ ಒಳಪಟ್ಟಿರ್ತವೆ ನಮ್ಮ ನಡಿಗೆ ಓಡಾಟ ಪಕ್ಷಿಗಳ ಪಶುಗಳ ನಡಿಗೆ ಓಡಾಟ ರೆಕ್ಕೆ ಬಡಿತಗಳು ಇನ್ನು ಗಡಿಯಾರದ ಸದ್ದು ಇವೆಲ್ಲವೂ ಕೂಡ ಲಯಬದ್ಧವಾಗಿವೆ ಆದ್ದರಿಂದ ರಾಜ್ಕುಮಾರ್ ಅವರ ಒಂದು ಹಾಡನ್ನು ನೆನಪು ಮಾಡಿಕೊಳ್ಬೇಕು ನಾದಮಯ ಈ ಲೋಕವೆಲ್ಲ ನೋಡಿ ಈ ಇಡೀ ಲೋಕ ನಾದಮಯವಾಗಿದೆ ಮತ್ತು ಲಯಬದ್ಧವಾಗಿದೆ ಹಾಗಾಗಿ ಪದ್ಯಕ್ಕೆ ಇಂಥ ಒಂದು ಲಯ ಅತಿ ಅವಶ್ಯಕ ನಿಯತವಾದ ಒಂದು ಲಯ ಅತಿ ಅವಶ್ಯಕ ಈ ಲಯದಲ್ಲಿ ಮೂರು ಘಟಕಗಳನ್ನು ನಾವು ಗುರುತಿಸ್ತೇವೆ ಒಂದು ಭಾಷೆ ಅದನ್ನು ಸ್ಪೀಚ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಭಾಷೆ ಎರಡು ನಾದ ಮೂರು ಆಂಗಿಕ ಚಲನೆ ಲಯದಲ್ಲಿ ಮೂರು ಘಟಕಗಳಿರ್ತವೆ ಒಂದು ಭಾಷಿಕ ಲಯ ಮಾತನಾಡುವ ಮಾತಿನಲ್ಲಿ ಮತ್ತು ಬರವಣಿಗೆಯ ಭಾಷೆಯ ಲಯ ಒಂದು ಲಯದ ಎರಡನೇ ಘಟಕ ನಾದ ಯಾವುದೇ ಒಂದು ಕಾವ್ಯವನ್ನು ನಾಟಕವನ್ನು ಅಭಿನಯ ರೂಪಕ್ಕೆ ನೃತ್ಯ ರೂಪಕಕ್ಕೆ ಅಳವಡಿಸಿದಾಗ ನಾದ ಬಹಳ ಪ್ರಾಮುಖ್ಯತೆಯನ್ನು ಪಡೀತದೆ ಹಿನ್ನೆಲೆಯ ವಾದ್ಯ ಮೇಳ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೀತದೆ ಇನ್ನು ಮೂರನೆಯದು ಬಹಳ ಪ್ರಮುಖವಾಗಿರುವುದು ಆಂಗಿಕ ಚಲನೆ ಕಾವ್ಯ ನಾಟಕ ಇತ್ಯಾದಿಗಳನ್ನು ಅಭಿನಯಕ್ಕೆ ರಂಗಕ್ಕೆ ತಂದಾಗ ಅಲ್ಲಿ ಕಾವ್ಯದ ಕಥಾಂಶಕ್ಕಿಂತಲೂ ನಟರ ಆಂಗಿಕ ಚಲನೆ ಬಹಳ ಮುಖ್ಯ ಆಗ್ತದೆ ನೋಡಿ ಹೇಳುವಾಗ ಏನನ್ನು ಹೇಳ್ತೀವಿ ಅನ್ನೋದಕ್ಕಿಂತಲೂ ಹೇಗೆ ಹೇಳ್ತೀವಿ ಅನ್ನೋದೇ ಬಹಳ ಮುಖ್ಯ ಭೂಮಿ ಹೇಗಿದೆ ಅಂದರೆ ಭೂಮಿ ಗುಂಡಾಗಿದೆ ಅಂತ ಹಿಂಗ್ ತೋರಿಸೋದಕ್ಕೂ ಭೂಮಿ ಗುಂಡಾಗಿದೆ ಅಂತ ಕೈಯನ್ನು ವಿಶ್ ವಿಶಾಲವಾಗಿಸಿ ತೋರಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಂಗಾಗಿ ಆಂಗಿಕ ಚಲನೆ ಲಯದ ಪ್ರಮುಖ ಘಟಕಗಳಲ್ಲಿ ಆಂಗಿಕ ಚಲನೆ ಬಾಡಿ ಮೂಮೆಂಟ್ ಲಯದ ಪ್ರಮುಖ ಘಟಕಗಳಲ್ಲಿ ಅದು ಕೂಡ ಒಂದು ಈ ಕವಿಯ ಭಾವದ ಉತ್ಕರ್ಷಕ್ಕೆ ತಕ್ಕಂತೆ ತೀವ್ರತೆಗೆ ತಕ್ಕಂತೆ ಗಣಗಳ ನಿರ್ಮಾಣವಾಗುತ್ತವೆ ನೋಡಿ ಯಾವುದೇ ಕಾವ್ಯದಲ್ಲಿ ಕವಿಯ ಭಾವ ಉತ್ಕರ್ಷಕ್ಕೆ ತಕ್ಕಂತೆ ಕವಿಯ ಭಾವ ಉತ್ಕರ್ಷಕ್ಕೆ ತಕ್ಕಂತೆ ಮತ್ತು ಅವುಗಳ ತೀವ್ರತೆಗೆ ತಕ್ಕಂತೆ ಗಣಗಳ ನಿರ್ಮಾಣ ಆಗುತ್ತೆ ಲಯ ಹೀಗೆ ಕವಿಯಿಂದ ಕವಿಗೆ ಭಿನ್ನವಾಗಿರುತ್ತದೆ ನೋಡಿ ಈ ಕಾವ್ಯದಲ್ಲಿನ ಲಯ ನಿರ್ಧರಿತವಾಗುವುದು ಕವಿಯ ಭಾವದ ಉತ್ಕರ್ಷದ ಆಧಾರದ ಮೇಲೆ ಆ ಕವಿಯ ಭಾವದ ತೀವ್ರತೆಗೆ ಅನುಗುಣವಾಗಿ ಲಯಗಳು ಕೂಡ ಬದಲಾಗ್ತವೆ ಪಂಪನಿಗೆ ಚಂಪು ಲಯ ಇಷ್ಟ ಆದರೆ ಹರಿಹರನಿಗೆ ರಗಳೆ ಲಯ ಅತ್ಯಂತ ಸೂಕ್ತ ಅನಿಸ್ತದೆ ಅವನ ಭಾವತೀವ್ರತೆ ಭಕ್ತಿಯ ಪರಾವೇಶಕ್ಕೆ ರಗಳೇನೇ ಸೂಕ್ತ ಅನಿಸ್ತದೆ ಇನ್ನು ಕುಮಾರವ್ಯಾಸನಿಗೆ ಷಟ್ಪದಿ ಲಯ ಬಹಳ ಆಪ್ತ ಅನಿಸತ್ತೆ ಹೀಗೆ ಕವಿಯ ಭಾವತೀವ್ರತೆ ಭಾವ ಉತ್ಕರ್ಷಕ್ಕೆ ತಕ್ಕಂತೆ ಗಣಗಳ ನಿರ್ಮಾಣ ಆಗುತ್ತೆ ಆದ್ದರಿಂದ ಲಯ ಕವಿಯಿಂದ ಕವಿಗೆ ಭಿನ್ನವಾಗಿ ಇರ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು ಇಂಥ ಲಯವನ್ನು ಛಂದಸ್ಸಿನ ತಂದೆ ಅಂತ ಕರೀತಾರೆ ಛಂದಸ್ಸು ಅಂದರೆ ಅಲ್ಲಿ ಲಯ ಇರಲೇಬೇಕು ಛಂದಸ್ಸು ಅಂದ್ರೆ ಪದ್ಯಶಾಸ್ತ್ರ ಪದ್ಯ ಅಂದರೆ ಹಾಡು ಅಂದರೆ ಅಲ್ಲಿ ಒಂದು ಲಯ ಇರಲೇಬೇಕು ಆಧುನಿಕ ಸಾಹಿತ್ಯದಲ್ಲಿ ಪದ್ಯ ಅಂದರೆ ಅದು ಗದ್ಯಮಯವಾಗಿಬಿಟ್ಟಿದೆ ಇತ್ತೀಚೆಗೆ ಒಂದು ಹೊಸ ಪದ್ಯ ಪ್ರಕಾರ ಸೃಷ್ಟಿಯಾಗಿದೆ ಅದು ಯಾವುದು ಅಂದರೆ ಗದ್ಯ ಕವಿತೆ ಅಂತ ಅಲ್ಲಿ ಯಾವುದೇ ರೀತಿಯ ಛಂದಸ್ಸು ಪ್ರಾಸ ಲಯಗಳನ್ನು ನಾವು ಆಗೋದಿಲ್ಲ ಆದರೆ ನಿಜವಾದ ಕಾವ್ಯ ಅಂದರೆ ಅದು ಪದ್ಯಮಯವಾಗಿರುವುದೇ ಒಳಗೊಂಡಿರೋದೆ ಅಂತ ಗೇಯತೆ ಬೇಕು ಅಂದರೆ ಅಲ್ಲಿ ನಿಯತವಾದ ಲಯ ಇರಲೇಬೇಕು ಆದ್ದರಿಂದ ಲಯವನ್ನು ಛಂದಸ್ಸಿನ ತಂದೆ ಅಂತ ಕರೀತಾರೆ ಲಯ ಮತ್ತು ಛಂದಸ್ಸು ದೇಹ ಮತ್ತು ಪ್ರಾಣವಿದ್ದಂತೆ ಎಂಬ ಇನ್ನೊಂದು ಮಾತು ಕೂಡ ಚಾಲ್ತಿಯಲ್ಲಿದೆ ಯಾವುದೇ ಒಂದು ಕಾವ್ಯ ಜನಪ್ರಿಯ ಕಾವ್ಯ ಆಗಬೇಕು ಅಂದರೆ ಕಾವ್ಯದ ವಸ್ತುಗಿಂತಲೂ ಬಹಳ ಮುಖ್ಯ ಯಾವುದು ಅಂದರೆ ಛಂದಸ್ಸು ಮತ್ತು ಲಯ ಅವೆರಡು ಸೂಕ್ತವಾಗಿದ್ದರೆ ಅವೆರಡ್ರ ಮಧ್ಯೆ ಸಮತೋಲನ ಇದ್ದರೆ ಆ ಕಾವ್ಯ ಜನಪ್ರಿಯ ಕಾವ್ಯವಾಗಿ ಮಾರ್ಪಡುತ್ತೆ ಆದ್ದರಿಂದ ಛಂದಸ್ಸು ಮತ್ತು ಲಯಗಳು ದೇಹ ಮತ್ತು ಪ್ರಾಣ ಇದ್ದಂತೆ ಲಯ ಮತ್ತು ಛಂದಸ್ಸಿನ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಅಂತ ಅರ್ಥ ದೇಹ ಪ್ರಾಣ ಅಂದರೆ ಎರಡೂ ಯಾವಾಗಲೂ ಒಟ್ಟಿಗೆ ಇರುವಂಥದ್ದು ಅಂತ ಯಾವುದಾದ್ರೂ ಒಂದು ಬೇರ್ಪಟ್ಟರೆ ಅವುಗಳಿಗೆ ಅಸ್ತಿತ್ವವೇ ಇಲ್ಲ ಅನ್ನುವ ಅರ್ಥ ಕೂಡ ಈ ಮಾತಿನಲ್ಲಿ ಕಾಣಬಹುದು ಲಯ ಮತ್ತು ಛಂದಸ್ಸನ್ನು ಗಂಡು ಹೆಣ್ಣುಗಳೆಂದು ಅಭಿಪ್ರಾಯಪಡುತ್ತಾರೆ ಇನ್ನು ಕೆಲವರು ಲಯ ಮತ್ತು ಛಂದಸ್ ಎರಡೂ ಕೂಡ ಗಂಡು ಹೆಣ್ಣುಗಳು ಅವೆರಡರ ಸಮಾಗಮದಿಂದ ಒಳ್ಳೆಯ ಕಾವ್ಯ ಸೃಷ್ಟಿಯಾಗ್ತದೆ ಅನ್ನುವ ಅಭಿಪ್ರಾಯ ಕೂಡ ಕೆಲವರು ಪಡ್ತಾರೆ ಲಯವು ವ್ಯವಸ್ಥಿತವಾಗಿ ಯೋಜನೆಗೊಂಡಾಗ ಸಿದ್ಧವಾಗುವ ರೂಪವೇ ಛಂದಸ್ಸು ನೋಡಿ ಈ ಮಾತು ಬಹಳ ಸೂಕ್ತ ಅನಿಸತ್ತೆ ಲಯ ವ್ಯವಸ್ಥಿತವಾಗಿ ಯೋಜನೆಗೊಂಡಾಗ ಸಿದ್ಧವಾಗುವ ರೂಪ ಇದೆಯಲ್ಲ ಅದು ಛಂದಸ್ಸು ಅದು ಮಾತ್ರ ಲಯನೋ ಅಕ್ಷರ ಲಯನೋ ಅಂಶಾಲಯನೋ ಮೊದಲು ವ್ಯವಸ್ಥಿತವಾಗಿ ಸಿದ್ಧಗೊಳ್ಳಬೇಕು ಅಂತರ ಒಂದು ಛಂದಸ್ಸು ನಿರ್ಮಾಣ ಆಗ್ತದೆ ಈ ರೀತಿಯ ತನ್ನದೇ ಆದ ಮಹತ್ವವನ್ನು ಲಯ ಛಂದಸ್ಸಿನಲ್ಲಿ ಹೊಂದಿದೆ ಇದುವರೆಗೂ ನಾವು ಗಣಗಳು ಪರಿಭಾಷೆಯ ಪುನರ್ಮನನವನ್ನು ಮಾಡಿಕೊಂಡಿದ್ದೀವಿ ಲಯ ಎಂಬ ಪರಿಭಾಷೆಯ ಪರಿಚಯವನ್ನು ಮಾಡಿಕೊಂಡಿದ್ದೀವಿ ಲಯದ ಮಹತ್ವ ಮತ್ತು ಲಯದ ಪ್ರಮುಖ ಘಟಕಗಳನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ ಮತ್ತು ಲಯ ಮತ್ತು ಛಂದಸ್ಸಿನ ಸಂಬಂಧವನ್ನು ತಿಳಿದುಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ದೇವೆ ಈ ಅವಧಿಯ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳೇನು ಬರಬಹುದು ನೋಡೋಣ ಒಂದಂಕಕ್ಕೆ ಲಯ ಎಂದ್ರೇನು ಅದರ ಮೂಲ ಧಾತು ಇಂಗ್ಲಿಷ್ ಸಂವಾದಿ ಪದ ಇವುಗಳ ಕುರಿತು ಒಂದಂಕದ ಪ್ರಶ್ನೆಗಳಿರ್ಬೋದು ಲಯದ ಘಟಕಗಳ ಬಗ್ಗೆ ಪ್ರಶ್ನೆಗಳಿರ್ಬೋದು ಲಯ ಮತ್ತು ಛಂದಸ್ಸಿನ ಸಂಬಂಧದ ಬಗ್ಗೆ ಒಂದಂಕದ ಪ್ರಶ್ನೆಗಳನ್ನು ಕೇಳಬಹುದು ಈ ವಿಡಿಯೋ ಜೊತೆಗೆ ನಾನು ನಿಮಗೆ ಒಂದಂಕದ ಪ್ರಶ್ನೆಗಳ ಗೂಗಲ್ ಫಾರ್ಮ್ ಲಿಂಕನ್ನು ಕಳಿಸ್ತೇನೆ ವಿಡಿಯೋವನ್ನು ಸರಿಯಾಗಿ ನೋಡಿ ಆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅದೇ ರೀತಿ ಟಿಪ್ಪಣಿಗೆ ಲಯ ಅಂತ ಕೇಳ್ಬೋದು ಉತ್ತರದ ಪ್ರಶ್ನೆಗೆ ಲಯ ಎಂದರೇನು ಲಯದ ಮಹತ್ವ ಮತ್ತು ಘಟಕಗಳನ್ನು ವಿವರಿಸಿರಿ ಅಂತ ಕೇಳ್ಬೋದು ಈ ತರಗತಿಯ ಸಿದ್ಧತೆಗೆ ನಾನು ನಾಗಚಂದ್ರ ಅವರು ಬರೆದಿರುವ ಸಂಕ್ಷಿಪ್ತ ಛಂದಸ್ಸು ಕೆ ವಿ ಪುಟ್ಟಪ್ಪನವರು ಸಂಪಾದನೆ ಮಾಡಿರುವ ಕನ್ನಡ ಕೈಪಿಡಿ ಒಂದು ಡಿ ಎಸ್ ಕರ್ಕಿಯವರ ಕನ್ನಡ ಛಂದೋ ವಿಕಾಸ ಮತ್ತು ವಿಕಿಪೀಡಿಯಾದಲ್ಲಿನ ಛಂದಸ್ಸು ಎಂಬ ವಿಷಯದ ಕುರಿತಾಗಿನ ಮಾಹಿತಿಯನ್ನು ಆಕರವಾಗಿ ಬಳಸ್ಕೊಂಡಿದ್ದೇನೆ ನೀವು ಕೂಡ ಹೆಚ್ಚಿನ ದಿನಕ್ಕೆ ಆ ಆಕರಗಳನ್ನು ಬಳಸ್ಕೊಳ್ಳಿ ಮುಂದಿನ ತರಗತಿಯಲ್ಲಿ ಛಂದಸ್ಸಿನ ಮತ್ತೊಂದು ಪರಿಭಾಷೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ